ಬಿಜೆಪಿ ತನ್ನ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಳ್ತಾ ಇದೆ ಅಂತ ಕಾಂಗ್ರೆಸ್ನ ಯುವ ಮುಖಂಡರಾಗಿರುವ ಮೃಣಾಲ್ ಹೆಬ್ಬಾಳ್ಕರ್ ಅವರು ಆರೋಪಿಸಿದ್ದಾರೆ. ಬಿಜೆಪಿ ತನ್ನ ಕೈಯಲ್ಲಿ ಸಿಬಿಐ ಮತ್ತು ಇಡಿಯನ್ನ ಇಟ್ಕೊಂಡು ಎಲ್ಲರ ಮೇಲೂ ಕೂಡ, ಅಂದ್ರೆ ತಮಗೆ ಅವಿರುದ್ಧವಾದವರು ಅಥವಾ ತಮಗೆ ಬೇಡವಾದವರ ಮೇಲೆ ಚೂ ಬಿಡ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬನ್ನಿ ಹಾಕತ್ರ ಏನ್ ಹೇಳ್ತಾರೆ ಮೃಣಾಲ್, ಕೇಳೋಣ. ಬಿಜೆಪಿಯವರು ಕೆಲಸ ಏನಂದ್ರೆ ಇಡಿ ಆಗಿರ್ಬೋದು, ಸಿಬಿಐ ಆಗಿರ್ಬೋದು, ಈ ಥರ ದುರ್ಬಳಕೆ ಮಾಡಿ ಕಾಂಗ್ರೆಸ್ ಪಕ್ಷದ ಕಟ್ಟ ಆಗಿರ್ಬೋದು ಅಥವಾ ನಿಷ್ಠಾವಂತ ಕಾರ್ಯಕರ್ತರ ಹಿಂದೆ ಅವರು ಇದನ್ನ ಮಾಡಿದಂಥ ಒಂದು 10 ವರ್ಷ ಇದನ್ನೇ ಮಾಡ್ತಾರೆ. ಯಾರೇ ಒಂದು ಬಲಿಷ್ಠ ನಾಯಕರಾಗಿರ್ಬೋದು, ನಮ್ಮ ಈ ರಾಜ್ಯದಲ್ಲಿ ನಮ್ಮ KPCC ಅಧ್ಯಕ್ಷನ ಯಾವ ರೀತಿ ಜೈಲಿಗೆ ಹಾಕಿದ್ರು ಅಥವಾ ಸಿದ್ದರಾಮಯ್ಯ ಸಾಹೇಬರು ಇಡೀ ದೇಶದಲ್ಲಿ ಎಲ್ಲಕ್ಕಿಂತ ಸ್ಟ್ರಾಂಗೆಸ್ಟ್ ಗೌರ್ಮೆಂಟ್, ಮೆಜಾರಿಟಿ ಮಾರ್ಕಿನ 25 MLA ಜಾಸ್ತಿ ನಮ್ಮ ಹತ್ರ ಇದ್ದಾರೆ. ಇಷ್ಟು ಸ್ಟ್ರಾಂಗ್ ಗೌರ್ಮೆಂಟ್ ಇದ್ದಂಥ ಸಮಯದಲ್ಲೂ ಕೂಡ ಈ ಗೌರ್ಮೆಂಟನ್ನು ಡಿಸ್ಟೇಬಿಲೈಸ್ ಮಾಡೋಕ್ಕೆ ಇದೊಂದು ಅವರ ಕುತಂತ್ರ. ಆದರೆ ಈ ಕುತಂತ್ರದಲ್ಲಿ ಅವ್ರು ಸಕ್ಸಸ್ ಆಗಲಿಕ್ಕಿಲ್ಲ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಯಾವತ್ತಿದ್ರು ನಮ್ಮ ಮುಖ್ಯಮಂತ್ರಿಗಳು, ಅವರೇ ಮುಂದುವರಿತಾರೆ ಅಂತ ಹೇಳಿ ನಮ್ಮೆಲ್ಲ ಗೊತ್ತಿತ್ತು. BJPಯಲ್ಲಿ ಯಾವತ್ತಿದ್ರು ಕೂಡ ಭಿನ್ನಮತ ನಾನು ನೋಡಿದಾಗಿಂದ ಅವರಲ್ಲಿ ಭಿನ್ನಮತ ಜಾಸ್ತಿ ಇದೆ. ಆದರೆ ಇದು ಒಂದು ಮೊದಲನೇ ಬಾರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಆಗಿದೆ. ಇನ್ನೂ ಸ್ವಲ್ಪ ದಿನದಲ್ಲಿ ಅವರಲ್ಲೂ ಕೂಡ ಎರಡು ಗುಂಪು ಭಾಳ ಅಚ್ಚುಕಟ್ಟು ಕಾಣದೆ ಅಂತ ಹೇಳಿ. ಹೌದು ಹೌದು, ಗಾಂಧೀಜಿಯವರು ಅಧಿವೇಶನ ಮಾಡಿ 100 ವರ್ಷ ಆಗಿದೆ. ಬರುವಂಥ ನವೆಂಬರ್ ಹಾಗೂ ಡಿಸೆಂಬರಲ್ಲಿ ನಮ್ಮ ಪಕ್ಷದ ವತಿಯಿಂದ, ನಮ್ಮ ಪಕ್ಷದ AICCA ವತಿಯಿಂದ ಬೆಳಗಾವಿಯಲ್ಲಿ ಒಂದು AICCA ಅಧಿವೇಶನ ಆಗುವ ಸಂಭವವಿದೆ. ಅದನ್ನು ಕೂಡ ಮಾಧ್ಯಮದಲ್ಲಿ ನಮ್ಮ ಪಕ್ಷದ ಹಿರಿಯರು ಚರ್ಚೆ ಮಾಡಿದ್ದಾರೆ.